ವಸತಿ ಸಚಿವ ಕೆ ಎನ್ ರಾಜಣ್ಣ ಅವರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಅವ್ರನ್ನ ಯಾರೂ ಕೂಡ ನಂಬುವಂತಹ ವ್ಯಕ್ತಿ ಅಲ್ಲ ಅಂತ. ಜಗದೀಶ್ ಶೆಟ್ಟರ್ ಅವ್ರನ್ನ ಯಾರೂ ನಂಬಲ್ಲ, ನಂಬುವಂತಹ ವ್ಯಕ್ತಿನೂ ಕೂಡ ಅವರಲ್ಲ. ಸಂಭಾವಿತ ವ್ಯಕ್ತಿ, ಬಿಜೆಪಿ ಅವ್ರಿಗೆ ಅಪಮಾನ ಮಾಡಿತ್ತು, ಸ್ವಾರ್ಥಕ್ಕೋಸ್ಕರ ಈಗ ಪಕ್ಷವನ್ನು ತೊರೆದಿದ್ದಾರೆ. ಅವ್ರು ಮತ್ತೆ ಬಿಜೆಪಿನಲ್ಲೇ ಮುಂದುವರಿತಾರೆ ಅಂತ ಏನು ಗ್ಯಾರಂಟಿ? ಈಗ ಬಿಜೆಪಿಗೆ ಹೋಗಿರೋದ್ರಿಂದ ಅವ್ರ ಗೌರವ ಕಡಿಮೆ ಆಗಿದೆ ಅಂತ ಕೆ ಎನ್ ರಾಜಣ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಓಕೆ, ಇನ್ನು ಜಗದೀಶ್ ಶೆಟ್ಟರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಒಬ್ಬೊಬ್ಬರೇ ನಾಯಕರು ರಿಯಾಕ್ಟ್ ಮಾಡೋದಕ್ಕೆ ಶುರುವಾಗ್ತಾರೆ. ನೋಡ್ತಾ ಇದ್ದೀರ ದೃಶ್ಯದಲ್ಲಿ, ತಾವೀಗ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಅವರು ಬಿಜೆಪಿಯ ಶಾಲನ್ನು ಹೊದಿಸಿ ಜಗದೀಶ್ ಶೆಟ್ಟರ್ ಅವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡಿರ್ತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ, ವಿಜಯೇಂದ್ರ ಅವರೆಲ್ಲರೂ ಕೂಡ ಉಪಸ್ಥಿತರಿದ್ದರು. ಪ್ರೆಸ್ ಮೀಟ್ ಮುಗಿದ ನಂತರ ಜೆ ಪಿ ನಡ್ಡಾ ಅವರನ್ನು ಭೇಟಿಯಾಗಿದ್ದಾರೆ, ಪಕ್ಷಕ್ಕೆ ಬರಮಾಡಿಕೊಂಡಿದ್ದಾರೆ ರಾಷ್ಟ್ರಾಧ್ಯಕ್ಷರು. ಅಲ್ಲಿಗೆ ಜಗದೀಶ್ ಶೆಟ್ಟರ್ ಅವರು ಮತ್ತೆ ಬಿ ಜೆ ಪಿಗೆ ವಾಪಸ್ಸಾಗಿದ್ದಾರೆ. ಇನ್ನು ಮುಂದಕ್ಕೆ ಶುರುವಾಗುತ್ತೆ. ಈಗಾಗಲೇ ಸಿ ಎಂ, ಡಿ ಸಿ ಎಂ ಮತ್ತು ರಾಜಣ್ಣ ಮಿನಿಸ್ಟರ್ ಮೂರು ಜನ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲರೂ ಕೂಡ ಸಹಜವಾಗಿ ಇನ್ನು ಮುಂದಕ್ಕೆ ಜಗದೀಶ್ ಶೆಟ್ಟರ್ ಅವರ ನಿರ್ಧಾರ ಸರಿ ಇಲ್ಲ ಅಂತನ್ಬಿಟ್ಟು ಪಕ್ಷದಲ್ಲಿ ಅದನ್ನು ಆಕ್ಷೇಪ ವ್ಯಕ್ತಪಡಿಸ್ತಾರೆ. ನಮ್ಮ ಪಕ್ಷ ಏನು ಅನ್ಯಾಯ ಮಾಡಿತ್ತು ಅವ್ರಿಗೆ? ಅವರ ಪಕ್ಷದಲ್ಲಿ ಅವಮಾನ ಆದಾಗ ಮಾಜಿ ಮುಖ್ಯಮಂತ್ರಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ಕರ್ಕೊಂಡು ಬಂದ್ವಿ, ಕರ್ಕೊಂಡು ಬಂದು ಅವ್ರನ್ನ ಚುನಾವಣೆಗೆ ಟಿಕೆಟ್ ಕೊಟ್ವಿ, ಚುನಾವಣೆಯಲ್ಲಿ ಅವ್ರು ಸೋತರು ಅಂತ ನಾವು ಕೈ ಬಿಡಲಿಲ್ಲ, ಗೌರವಯುತವಾಗಿ 5 ವರ್ಷ MLC ಮಾಡ್ತೀವಿ ಅಂತ ಹೇಳಿ MLC ಮಾಡಿದ್ವಿ. ಏನು ಕಡಿಮೆ ಮಾಡಿತ್ತು ಅಂತ.